ಆಹಾರಗಳಲ್ಲಿ ಕೆಲವು ಧಾನ್ಯಗಳು ಒಳ್ಳೇದಲ್ಲ ಅಂತ ಹೇಳ್ತಾನೆ ಒಂದು ಈ ಮಿಲೆಟ್ಸ್ ಜಾಸ್ತಿ ಮಿಲೆಟ್ ಸೇವನೆ ಆಫ್ ಕೋರ್ಸ್ ಆಹಾರದ್ದು ತುಂಬಾ ಉಪಯೋಗ ಇದೆ ಇದು ಮಿಲೆಟ್ಸ್ ತಿನ್ನೋದ್ರಿಂದ ತೂಕ ಇರೋರು ಕಮ್ಮಿ ಆಗ್ತಾರೆ ಮಧುಮೇಹ ಕಂಟ್ರೋಲ್ ಮಾಡ್ಬೋದು ಡಯಾಬಿಟಿಸ್ ಕಂಟ್ರೋಲ್ ಮಾಡ್ಬೋದು ಹೈಪರ್ ಟೆನ್ಷನ್ ಕಂಟ್ರೋಲ್ ಮಾಡ್ಬೋದು ಆದರೆ ಈ ಒಳ್ಳೆ ಶುಕ್ರ ಉತ್ಪತ್ತಿಗೆ ಇಷ್ಟು ಸಹಾಯಕರ ಅಲ್ಲ ಯಾಕಂದ್ರೆ ವಾತದೋಷ ಜಾಸ್ತಿ ಮಾಡುತ್ತೆ ಇದು ಸೊ ಜಾಸ್ತಿ ಈ ಮಿಲೆಟ್ಸು ಮಿಕ್ಸ್ಚರ್ಸು ಇದೆಲ್ಲ ತಗೊಳ್ಳೋದು ಅಷ್ಟು ಒಳ್ಳೇದಲ್ಲ ಶುಕ್ರ ಉತ್ಪತ್ತಿಗೆ ಹುರುಳಿ ತಿನ್ನೋದು ಅಷ್ಟು ಒಳ್ಳೇದಲ್ಲ ಈ ಹುರುಳಿ ಹೆಂಗಸರಿಗೆ ಪಿತ್ತ ಜಾಸ್ತಿ ಮಾಡೋದಕ್ಕೆ ಒಳ್ಳೇದು ಇವಾಗ ಬ್ಲೀಡಿಂಗ್ ಸಮಸ್ಯೆಗಳು ಹೆಂಗಸರಿಗೆ ಜಾಸ್ತಿ ಚೆನ್ನಾಗಿಲ್ಲ ಅಂದರೆ ಈ ಹುರುಳಿ ಸೇವನೆ ಮಾಡೋದ್ರಿಂದ ಸ್ವಲ್ಪ ಬ್ಲೀಡಿಂಗು ಅವೆಲ್ಲ ಸ್ವಲ್ಪ ಚೆನ್ನಾಗಾಗುತ್ತೆ ಪಿತ್ತ ಜಾಸ್ತಿ ಆಗುತ್ತೆ ಆದರೆ ಗಂಡಸರಿಗೆ ಈ ಹುರುಳಿ ಅಷ್ಟೇ ಒಳ್ಳೇದಲ್ಲ ಸೊ ಈ ಹುರುಳಿ ಈ ಮಿಲೆಟ್ಸು ಇವೆಲ್ಲ ಜಾಸ್ತಿ ಸೇವನೆ ಮಾಡೋದು ಅಷ್ಟು ಕೆಲವು ಸ್ಪೈಸಸ್ಸಲ್ಲಿ ಕೆಲವಿದೆ ತುಂಬ ಹೇಳಲ್ಲ ಈ ತುಂಬ ಈ ಧನಿಯ ತಗೊಳ್ಳೋದು ಈ ತುಂಬ ಈ ಮಸಾಲೆಗಳೆಲ್ಲ ತಗೊಳ್ಳೋದು ಇದು ಅಷ್ಟು ಶುಕ್ರ ಉತ್ಪತ್ತಿಗೆ ಒಳ್ಳೆಯದಲ್ಲ ಆಮೇಲೆ ತುಂಬ ಡ್ರೈ ಫ್ರೂಟ್ಸು ತುಂಬ ಎಲ್ಲ ಒಣಗೋಗಿರೋ ಫ್ರೂಟ್ಸು ಚಿಪ್ಸು ಡ್ರೈ ಫ್ರೂಟ್ಸ್ ಏನೇನು ಬರುತ್ತೆ ಅದು ಶುಕ್ರ ಉತ್ಪತ್ತಿಗೆ ಅಷ್ಟು ಒಳ್ಳೆಯದಲ್ಲ ಮತ್ತು ಈ ಆಹಾರ ಬಿಟ್ಟು ಇನ್ನೊಂದು ಒಂದು ಒಳ್ಳೆ ಕಾರಣ ಯಾತಕ್ಕೆ ಶುಕ್ರ ದೃಷ್ಟಿ ಆಗುತ್ತೆ ಅಂದರೆ ಲ್ಯಾಕ್ ಆಫ್ ಲಿಬಿಡೋ ಅಂತ ಕರಿತೀವಿ ಅವರ ದೇಹದಲ್ಲಿ ಶುಕ್ರ ಉತ್ಪತ್ತಿ ಚೆನ್ನಾಗಿರುತ್ತೆ ಆದರೆ ಸಂಭೋಗ ಮಾಡೋಕ್ಕೆ ಆಸೆ ಇರೋದಿಲ್ಲ ಇದಕ್ಕೆ ನಮ್ಮ ಆಯುರ್ವೇದದಲ್ಲೇ ಕೆಲವು ಔಷಧಿಗಳಿದೆ ಕೆಲವು ಆಹಾರಗಳಿದೆ ಅದೆಲ್ಲ ಮುಂದೆ ಎಪಿಸೋಡ್ಸಲ್ಲಿ ಹೇಳ್ತೀನಿ ಹೆಂಗೆ ಅವೆಲ್ಲ ತಗೊಳ್ಳೋದ್ರಿಂದ ನ್ಯಾಚುರಲ್ ಲಿಬಿಡೋ ಬರುತ್ತೆ ಅಂತ ಇವಾಗ ಕೆಲವು ಸಲ ಅನ್ಇಂಟ್ರೆಸ್ಟೆಡ್ ಇವಾಗ ಗಂಡಸರಿಗೆ ಒಂದು ಇಂಟರ್ಕೋರ್ಸಿಗೆ ರೆಡಿ ಆಗೋದಕ್ಕೆ ಒಂದು ಈ ಸ್ವಿಚ್ ಆನ್ ಮಾಡ್ದಂಗೆ ಆಗಲ್ಲ ಅವರು ದೇಹ ರೆಡಿಯಾಗಿರಬೇಕು ಮನಸ್ಸು ರೆಡಿಯಾಗಿರಬೇಕು ಅವ್ರ ಇಮೋಷನ್ ರೆಡಿ ಆಗಬೇಕು ಕಾಮ ವಾಸನೆ ಇರಬೇಕು ಸ್ವಲ್ಪ ಇದೆಲ್ಲ ಇದ್ದರೆ ಅವರು ಸಂಭೋಗಕ್ಕೆ ರೆಡಿ ಆಗ್ತಾರೆ ಸೊ ಇವಾಗ ಅಕಸ್ಮಾತ್ ಮನೇಲಿ ಇನ್ನೊಬ್ಬರು ರೆಡಿ ಆಗಿ ಕೂತ್ಕೊಂಡ್ಬಿಟ್ಟಿದ್ರೆ ಇನ್ನೊಬ್ಬರು ಪೀಡಿಸ್ತಾ ಇರ್ತಾರೆ ಬನ್ರಿ ಯಾಕೆ ಇಂಟ್ರೆಸ್ಟ್ ಇಲ್ಲ ಇದಿಲ್ಲ ಅಂತ ಸೊ ಇದು ಲ್ಯಾಕ್ ಆಫ್ ಲಿಬಿಡೋ ಇದಕ್ಕೆ ನಾನು ಔಷಧಿ ಹೇಳ್ತೀನಿ ಇನ್ನೊಂದು ಜ್ವರ ವಯಸ್ಸಾಗೋದು ವಯಸ್ಸಾಗ್ತಾರೆಂಗೂ ಏನಾಗುತ್ತೆ ಅಂದರೆ ಈ ಧಾತುಗಳ ಕ್ಷೀಣತೆ ಕಮ್ಮಿ ಆಗ್ತಾ ಹೋಗುತ್ತೆ ಸ್ಟ್ರೆಂತ್ ಇರಲ್ಲ ಅವು ಒಂದು ಕಾರಣ ಸರ್ ಈಗ ದೈಹಿಕ ಆರೋಗ್ಯದಷ್ಟೇ ಮಾನಸಿಕ ಸ್ವಾಸ್ಥ್ಯ ಕೂಡ ಅಷ್ಟೇ ಮುಖ್ಯ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ಈ ಮನಸ್ಸು ಕೂಡ ಈ ಶುಕ್ರ ದೃಷ್ಟಿಗೆ ಕಾರಣ ಆಗತ್ತಾ ಹೌದು ಮೇಡಮ್ ನೀವು ಇದನ್ನೊಂದು ನಾನೊಂದು ಸಣ್ಣ ಒಂದು ಸುಮಾರು ಕೆಲವು ಪೇಷಂಟ್ಸ್ ಬರ್ತಾರೆ ಪಾಪ 35-40 ಮಕ್ಕಳು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ ಇಂಥವರಲ್ಲಿ ಏನಾಗುತ್ತೆ ಈ ಏಜು ಯಾತಕ್ಕೆ ಒಳ್ಳೆ ಏಜ್ ಇಲ್ಲ ಅಂದರೆ ಮಕ್ಕಳು ಪ್ಲ್ಯಾನಿಂಗಿಗೆ 20ರಲ್ಲೇ ಟ್ರೈ ಮಾಡಬೇಕು ಬೇಗ ಮದುವೆಗಳು ಮಾಡಿ ಆ 30 ಒಳಗಡೆ ಮಕ್ಕಳು ಮಾಡ್ಕೊಂಡ್ಬಿಡ್ಬೇಕು ಆದರೆ ಈ 30-40 ಇಯರ್ಸಲ್ಲಿ ಮಕ್ಕಳು ಮಾಡೋಕ್ಕೆ ಪ್ರಯತ್ನ ಮಾಡಬೇಕಾದ್ರೆ ಸ್ವಲ್ಪ ಸೋಷಲ್ಲು ಫ್ಯಾಮಿಲಿ ಪ್ರಾಬ್ಲಮ್ಸು ಪ್ರೊಫೆಷನಲ್ ಪ್ರಾಬ್ಲಮ್ಸ್ ಜಾಸ್ತಿ ಮನಸ್ಸು ಮೇಲೆ ಒತ್ತಡ ಕೊಡುತ್ತೆ ಇವಾಗ ಬೆಳಗ್ಗೆ ಎಲ್ಲ ಕೂತ್ಕೊಂಡು ಕಂಪ್ಯೂಟರ್ ಮೇಲೆ ಕೆಲಸ ಮಾಡಿಬಿಟ್ಟು ತುಂಬ ಸ್ಟ್ರೆಸ್ ಇದು ಮಾಡಿಕೊಂಡು ರಾತ್ರಿ ಬಂದು ಸುಲಭವಾಗಿ ಸಂಭೋಗ ಮಾಡೋಕ್ಕೆ ತುಂಬ ಕಷ್ಟ ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡೋಣ ಅಂತ ಇರ್ತಾರೆ ಇಬ್ಬರು ಗಂಡ ಹೆಂಡತಿಗಳು ಕೆಲಸ ಮಾಡ್ತಾಯಿದ್ರೆ ಎಷ್ಟು ಕಷ್ಟ ಆಗುತ್ತೆ ಅದು ಸೊ ಆ ಏಜು 30-40 ಅನ್ನೋದು ಒಂದು ತುಂಬ ಪ್ರೊಫೆಷನಲ್ ಇವಾಗ ಕೆಲವು ಕಪಲ್ಸು ಏನಾಗುತ್ತೆ ಆ ಏಜಲ್ಲಿ ಈ ಕ್ಲೋಸ್ ರಿಲೇಷನ್ ಕೆಲಸಲ್ಲಿ ಹೋಗ್ಬಿಡ್ತಾರೆ ತಂದೆನೋ ತಾಯಿನೋ ಹೋಗ್ಬಿಡ್ತಾರೆ ಅವ್ರದ್ದು ಡೆತ್ತು ಒಂದು ಮಾನಸಿಕ ಮನಸ್ಸು ಮೇಲೆ ತುಂಬ ಒತ್ತಡ ಬೀಳುತ್ತೆ ಸೊ ಆ ಟೈಮಲ್ಲಿ ಸೇರೋದು ಇದು ಮಾಡೋದು ತುಂಬ ಕಷ್ಟ ಆಗುತ್ತೆ ನ್ಯಾಚುರಲ್ ಆಗಿ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಅಥವಾ ಪ್ರೊಫೆಷನಲ್ ಕೆರಿಯರ್ ಚೇಂಜ್ ಇರಲಿ ಅಥವಾ ಬೇರೆ ಬೇರೆ ಮಾರ್ಗೇಜ್ ಸ್ಟ್ರೆಸ್ ಪ್ರಾಬ್ಲಮ್ಸು ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಅಥವಾ ಮನಸ್ತಾಪಗಳು ಆ ಏಜಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಆದಷ್ಟು ಈ ಈ ಮನಸ್ಸು ಅನ್ನೋದು ತುಂಬ ಈ ದುಃಖಕ್ಕೆ ಒಳಗಾಗಿರೋರು ಯೋಚನೆಗೆ ತುಂಬ ಚಿಂತೆ ಒಳಗಾಗಿರೋರು ತಂದೆ ತಾಯಿ ಆರೋಗ್ಯ ಅನಾರೋಗ್ಯ ಅನ್ನೋ ಯಾವುದೋ ಕಾರಣದಿಂದ ಈ ಯೋಚನೆಗಳು ಜಾಸ್ತಿ ಆದಾಗ ಸಂಭೋಗ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದು ಓವರ್ ಆಲ್ ಎಫೆಕ್ಟ್ ಆದಾಗ ಏನಾಗುತ್ತೆ ಅಂದರೆ ಅಮೈಥುನ ಸಿಚುಯೇಷನ್ ಆಗುತ್ತೆ ಬ್ರಹ್ಮಚರ್ಯ ಸಿಚುಯೇಷನ್ ಆಗುತ್ತೆ ಅವಾಗ ಏನಾಗುತ್ತೆ ಅವಾಗ ಈ ಶುಕ್ರ ದೃಷ್ಟಿ ಕಾರಣಕ್ಕೂ ಒಂದು ಎರಡನೇದು ತುಂಬ ಇಂಪಾರ್ಟೆಂಟ್ ನಾನೇ ತುಂಬ ಈ ಈ ವಿಚಾರನ ತುಂಬ ಸೂಕ್ಷ್ಮವಾಗಿ ಹೇಳ್ತೀನಿ ನಮ್ಮ ಗ್ರಂಥದಲ್ಲಿ ಒಂದು ಕ್ರೋಧ ಇನ್ನೊಂದು ಭಯ
ಎರಡು ಶುಕ್ರ ದೃಷ್ಟಿ ಕಾರಣ ಅಂತ ನಮ್ಮ ಗ್ರಂಥದಲ್ಲಿ ಹೇಳ್ತಾನೆ. ಒಂದು ಕ್ರೋಧ, ಒಂದು ಭಯ. ಈ ಗಂಡ ಹೆಂಡತಿ ರಿಲೇಷನ್ ಅಲ್ಲಿ ಯಾತಕ್ಕೆ ಇವಾಗ ಸಂತಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂದಾಗ ಈ ಎರಡು ಇಮೋಷನ್ಸ್ಗೆ ನೀವು ಜಾಗ ಕೊಡಕೂಡದು, ಅದ್ರ ಬದಲು ಪ್ರೀತಿಗೆ ಕೊಡಬೇಕು. ನಾನು ನೆಕ್ಸ್ಟ್ ಒಂದು ಎಪಿಸೋಡಲ್ಲಿ ನಾನು ಹೇಳ್ತೀನಿ ಹಿಂಗೆ ಮಕ್ಕಳು ಮಾಡ್ಕೊಬೇಕು, ಅದಕ್ಕೆ ಏನೇನು ಪ್ರೊಸೀಜರ್ ನಮ್ಮ ಗ್ರಂಥದಲ್ಲಿ ಏನೇನು ಹೇಳಿದ್ದಾನೆ ಅಂತ. ಅದರಲ್ಲಿ ಮೂರ್ನಾಲ್ಕು ಕಡೆ ಕ್ಲಿಯರ್ ಕಟ್ಟಾಗಿ ಹೇಳ್ತಾನೆ ಅವನು, ಗಂಡ ಹೆಂಡತಿ ಒಬ್ರಿಗೊಬ್ರು ತುಂಬ ಪ್ರೀತಿಸ್ಬೇಕು. ಆ ಒಂದು ಜೀವಿನೂ ನನ್ನ ತಂದೆ ತಾಯಿದು ಪಡಿಬೇಕು ಅಂದಾಗಲೂ ಅದು ಎಂಥ ತಂದೆ ತಾಯಿ ಪ್ರೀತಿ, ಇಬ್ಬರಲ್ಲೂ ಪ್ರೀತಿ ಚೆನ್ನಾಗಿರ್ಬೇಕು. Click on the bell icon to watch our latest videos.